ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಲಾಸ್ಟ್ ವಿಡಿಯೋ ಇದೆಯಲ್ಲ ಅದನ್ನು ಕಂಟಿನ್ಯೂ ಮಾಡ್ತಿದ್ದೇನೆ. ಯಾವ್ದು ಹೇಳಿಲ್ಲ ಅದನ್ನು ಹೇಳಿದ್ದೇನೆ. ಯಾವುದೇ ಏನು ಬಿಟ್ಟಿದ್ದೀನಿ ಹೇಳಲಿಕ್ಕೆ ಅದನ್ನು ಇವತ್ತು ಹೇಳೋದನ್ನು ಮರ್ತು ಹೋಗಿದೆ ಅಥವಾ ಟೈಮ್ ಆಗೋದಿಲ್ಲ, ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಅದನ್ನೆಲ್ಲ ಇವತ್ತು ಹೇಳ್ತೇನೆ. ಆದಷ್ಟು ಇವತ್ತು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಪ್ರೆಗ್ನೆಂಟ್ ಅವರಿಗೆ 8 ಮಂತ್ ಆವಾಗ ಹಾಸ್ಪಿಟಲ್ ಬ್ಯಾಗ್ ಮಾಡಬೇಕು. ಅಂದರೆ ಅದರಲ್ಲಿ ಹಾಸ್ಪಿಟಲ್ ಬ್ಯಾಗ್ ಅಂತ ಏನಂದರೆ ಅದರಲ್ಲೆಲ್ಲ ಇರುತ್ತೆ, ನಿಮ್ಮದು ಮೆಡಿಕಲ್ ರಿಪೋರ್ಟ್ ಆಗಲಿ, ನೀವು ಫಸ್ಟ್ ಮಂತಿಂದ ಯಾವ ಥರ ನೀವು ಸ್ಕ್ಯಾನಿಂಗ್ ಎಲ್ಲ ಮಾಡ್ಕೊಂಡಿರ್ತೀರಲ್ಲ ಅದ್ರ ಬಗ್ಗೆ ಎಲ್ಲ ಅಂದರೆ ಎಲ್ಲ ಇರುತ್ತೆ ಅದರಲ್ಲಿ, ಸ್ಕ್ಯಾನಿಂದು ರಿಪೋರ್ಟ್ಸ್ ಎಲ್ಲ ಇರುತ್ತೆ. ಹಾಗಾಗಿ ನೀವು 8 ಮಂತ್ ಇರುವಾಗಲೇ ಎಲ್ಲ ಅದನ್ನು ಪ್ಯಾಕ್ ಮಾಡ್ಕೊಳ್ಳೆಲ್ಲ ಹಾಸ್ಪಿಟಲ್ ಬ್ಯಾಗಲ್ಲಿ. ಮತ್ತೆ ಬೇಕಾಗಿದ್ದು ಫಸ್ಟಿಗೆ ನಿಮಗೆ ಏನೇನು ಬೇಕು ಅದನ್ನೆಲ್ಲ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಬರ್ಕೊಂಡಿಟ್ಕೊಳ್ಳಿ ಏನೇನು ಬೇಕು ಅಂದರೆ. ಈಗ ನಿಮಗೆ ನಾರ್ಮಲ್ ಡೆಲಿವರಿ ಆಗ್ಬೋದು ಅಥವಾ ಸಿ ಸೆಕ್ಷನ್ ಆಗ್ಬೋದು, ಹೇಳಕ್ಕೆ ಗೊತ್ತಾಗಲಿಲ್ಲ. ಸಿ ನಾರ್ಮಲ್ ಡೆಲಿವರಿ ಆದರೆ 3 ಡೇಸು, ಸಿ ಸೆಕ್ಷನ್ ಆದರೆ 1 ವೀಕು, ಡಿಪೆಂಡ್. ಅದು ಮೊದಲೇ ಗೊತ್ತಿರಲ್ಲ ಯಾವುದಾಗುತ್ತೆ ಅಂತ. ಅದಕ್ಕೋಸ್ಕರ ಅಷ್ಟು ದಿವಸದಲ್ಲಿ ಏನೇನು ಬೇಕು ಅಂತ ನೀವೊಂದು 3 ಡೇಸ್ಗೆ ನಾರ್ಮಲ್ ಆಗಿ ಹಿಡ್ಕೊಳ್ಳಿ. ಮತ್ತೆ ಬೇಕಾದ್ರೆ ನೀವು ಇನ್ನೊಂದು ಬ್ಯಾಗ್ ಮತ್ತೆ ಇಟ್ಕೊಂಡು ಮನೇಲಿ ಇಟ್ಟಿದ್ರೆ ಮನೇಲಿ ಯಾರ ಹತ್ರ ತರ್ಲಿಕ್ಕೆ ಹೇಳ್ಬೋದು ಹಾಸ್ಪಿಟಲ್ಗೆ. ಯಾಕಂದ್ರೆ ಎಲ್ಲ ಒಂದೇ ಸಲ 1 ವೀಕ್ಗೆ ಆಗುವಷ್ಟೆಲ್ಲ ತಗೊಂಡೋಗ್ಬೇಕಂತೇನಿಲ್ಲ. 3 ಡೇಸ್ಗೆ ನಾರ್ಮಲ್ ಒಂದು ತಗೊಳ್ಳಿ, ಯಾಕಂದ್ರೆ ನಾರ್ಮಲ್ ಡೆಲಿವರಿ ಆದರೆ 3 ಡೇಸ್ ಅಲ್ವಾ. ಹಾಗಾಗಿ 3 ಡೇಸ್ಗೆ ಏನೇನು ಬೇಕು ಅದನ್ನೆಲ್ಲ ನಿಮಗೆ ಬೇಕಾಗಿರೋದು ಅಂದರೆ ಪ್ಯಾಡ್ಸ್ ಆಗಿರ್ಬೋದು ಅಥವಾ ಬಟ್ಟೆಗಳು, ನಿಮಗೆ ಡೈಲಿ ವೇರ್ ಹಾಕೊಳ್ಳೋಕೆ ಗೊಗ್ಗೌನ್ ಲೂಸ್ ಬಟ್ಟೆಗಳು, ಫೀಡಿಂಗ್ ಮಾಡೋ ಥರ ಇರಲಿ, ಅದು ಬಟನ್ ಇರೋದು ಅಥವಾ ಸಿಪ್ ಇರೋದು, ಫೀಡಿಂಗ್ ಮಾಡಲಿಕ್ಕೆ ಈಸಿ ಆಗುವಂಥದ್ದು ಗೌನು, ಮೆಟರ್ನಿಟಿ ಗೌನನ್ನು ಯೂಸ್ ಮಾಡಿ ಅದನ್ನು ಇಟ್ಕೊಳ್ಳಿ, ಪ್ಯಾಕ್ ಮಾಡಿ ಒಂದು 3 ಎಷ್ಟು ಬೇಕು 3 ಡೇಸಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಹಾಗೆ ಟವೆಲ್ಸು, ಮತ್ತು ಕೆಲವರಿಗೆ ಅವರದ್ದೇ ಬೆಡ್ಶೀಟ್ ಅವರದ್ದೇ ಪಿಲ್ಲೋ ಬೇಕಾಗಿರುತ್ತೆ ಅಂತಾರ, ಅದನ್ನು ಕ್ಯಾರಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಓಕೆ, ಹಾಸ್ಪಿಟಲಲ್ಲೇ ಕೊಟ್ಟಿರ್ತಾರಲ್ಲ ಬೆಡ್ ಎಲ್ಲ, ಅದನ್ನೇ ಯೂಸ್ ಮಾಡ್ಬೋದು. ಹಾಗೆ ಇದು ಬ್ರಷು, ಟೂತ್ ಪೇಸ್ಟ್ ಅದೆಲ್ಲ ಏನೇನು ಬೇಕು ಅದೆಲ್ಲ ಇಟ್ಕೊಳ್ಳಿ. ಏನೇನು ಸ್ನಾನಕ್ಕೆ ಬೇಕಾಗ ಸೋಪ್ ಆಗಲಿ ಅಥವಾ ಬಟ್ಟೆ ಒಗಿಲಿಕ್ಕೆ ಇದಾಗಲಿ, ನಿಮ್ಮ ಬಟ್ಟೆ ಒಗಿಲಿಕ್ಕೆ ಅದರ ಸೋಪ್ ಆಗಲಿ, ಅದೆಲ್ಲ ಇಟ್ಕೊಂಡಿರಿ. ಒಂದು ಪ್ಯಾಕ್ ಮಾಡಿಟ್ಕೊಳ್ಳಿ ಸಪ್ರೇಟಾಗಿ, ಅದಕ್ಕೆ ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಳ್ಳಿ ಸಪ್ರೇಟ್ ಕವರ್ನಲ್ಲಿ. ಮತ್ತೆ ಆಗುತ್ತೆ, ಅದಕ್ಕೋಸ್ಕರ ಒಂದ್ಸಲ ಎಲ್ಲ ಲೀಸ್ಟ್ ಮಾಡ್ಕೊಂಡಾಗ ನೀವು ಏನಾದ್ರು ಮರ್ತು ಹೋದ್ರೆ ನಿಮಗೆ ಅದು ನೆನ್ಪು ಮಾಡ್ಕೊಂಡು ಇಟ್ಕೊಳ್ಬೋದು. ಮತ್ತೆ ಬೇಕಾದ್ರೆ ಡೆಲಿವರಿ ಟೈಮ್ ಹೋಗುವತ್ತ ಸಹ ಆಗಿ ಲೀಸ್ಟ್ ಮಾಡೋದು ಒಂದು ಇಂಪಾರ್ಟೆಂಟ್. ಅಂದರೆ ನೀವು ಬರೆದಿಟ್ಕೊಳ್ಳೋದು ಒಂದು ಬುಕ್ಕಲ್ಲಿ ಅಥವಾ ನೋಟ್, ಮೊಬೈಲಲ್ಲಿ ನೋಟ್ ಇರುತ್ತಲ್ಲ ಅದರಲ್ಲಿ ಸಹ ಬರ್ಕೊಳ್ಳೋದು, ಟೈಪ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದು ಮಿಸ್ ಆಗಿದೆ ಅಂತ. ಹಾಗೆ ಇನ್ನೊಂದು, ಮತ್ತು ಮಗುವಿಗೆ ಸಹ, ನೆಕ್ಸ್ಟ್ ಮಗುವಿಗೆ ಬೇಬಿಗೆ ನ್ಯೂ ಬಾರ್ನ್ ಬೇಬಿಗಳಿಂದ ವೈಟ್ ಬಟ್ಟೆಗಳು ಜಾಸ್ತಿ ಇಟ್ಕೊಂಡಿದ್ವಿ, ಕಾಟನ್ ಮಸ್ಲಿನ್ ಕಾತ್ ಇರ್ತಾರಲ್ಲ ಪ್ಯೂರ್ ಕಾಟನ್ ಬಟ್ಟೆಯನ್ನು ಇಟ್ಕೊಳ್ತಿದ್ವಿ. ತಲೆಗೆ ಕಟ್ಟೋಕ್ಕೆ ಬೇರೆ, ಮೈ ಕಟ್ಟೋಕ್ಕೆ ಬೇರೆ, ಆ ಥರ ಒಂದು 6 ಆ ಥರ ಇಟ್ಕೊಳ್ಬೋದು. ಯಾಕಂದರೆ ಚೇಂಜ್ ಮಾಡ್ತಾ ಇರಬೇಕಾಗುತ್ತಲ್ಲ ಬಟ್ಟೆ, ಏನಾದರೂ ಮಗು ಏನಾದರೂ ಡೈಪರ್ ಹಾಕಿದ್ರು ಸಹ ಕೆಲಸ ಚೇಂಜ್ ಮಾಡೋತ್ತೆ ಏನಾದರೂ ಮಾಡಿದ್ರು ಅವಾಗ ನಿಮಗೆ ಬೇಕಾಗುತ್ತೆ ಬಟ್ಟೆಗಳು. ಹಾಗಾಗಿ ಆದಷ್ಟು ಈ ಥರ ಮಗುನ ಮಲ್ಸೋಕ್ಕೆ ಬೇರೆ, ಕ್ಯಾರಿ ಮಾಡಲಿಕ್ಕೆ, ಚಿಕ್ಕ ನ್ಯೂ ಬಾರ್ನ್ ಬೇಬಿನ ಹಿಡ್ಕೊಳ್ಳೋಕ್ಕೆಲ್ಲ ಕಷ್ಟ ಅಲ್ವಾ, ಅದಕ್ಕೆ ಅವುಗಳಿಗೆ ಒಂದು ಸಪ್ರೇಟಾಗಿ ಇಟ್ಕೊಳ್ಳುವಂಥದ್ದು. ಬೇರೆ ಬೇರೆ ವೆರೈಟಿಯಾಗಿ ಸಿಗುತ್ತೆ ನಿಮಗೆ, ಅಮೆಝಾನಲ್ಲಿ ಸಿಗುತ್ತೆ ಅಥವಾ ನ್ಯೂ ಶಾಪಲ್ಲಿ ಹೋಗಿ ತಗೊಳ್ಬೋದು. ಮತ್ತು ಇನ್ನೊಂದು, ಮಗುಗೆ ಬೇಕಾದ ಡೈಪರ್ಗಳಾಗಲಿ ಅದೆಲ್ಲ ಬೇಕಾದ್ರೆ ಮತ್ತೆ ತಗೊಳ್ಬೋದು ನೀವು, ಹಾಸ್ಪಿಟಲಲ್ಲಲ್ವಾ ಎಲ್ಲ ಇರುತ್ತೆ, ಹಾಸ್ಪಿಟಲ್ ಮೆಡಿಕಲ್ದೆಲ್ಲ ಇರುತ್ತಲ್ವ, ಹಾಗಾಗಿ ಮತ್ತೆ ತಗೊಳ್ಬೋದು. ಮತ್ತು ಇನ್ನೊಂದು ಏನು ಗೊತ್ತಂದರೆ, ಹಾಸ್ಪಿಟಲಲ್ಲೇ ಜಾಸ್ತಿ ಇರುತ್ತೆ ಈಗ, ಅದು ಏನಾದರೂ ಈಗ ಸೂಪ್ ಅವರೆಲ್ಲ ಕೊಟ್ಟರೆ ಆದರೂ ಜಾಸ್ತಿ ರೇಟ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ನೀವಾಗಿ ತಗೊಂಡು ಹೋದರೆ ಒಳ್ಳೆಯದು ಅಂತ ನಮ್ಮದು ಅನಿಸಿಕೆ. ಯಾಕೆಂದರೆ ಅಲ್ಲಿಗೆ ಏನು ಹೇಳ್ತಾರೆ, ನೀವು ಅವ್ರು ಹೇಳಿದ್ದೇ ನೀವು ತಗೊಳ್ಬೇಕಾಗುತ್ತೆ. ಅವ್ರಿಗೇನಾದರೂ ಏನಾದರೂ ಮಗುವಿಗೆ ಸೋಪ್ ಆಗಲಿ ಅದು ಅವ್ರು ಕೊಟ್ಟಿರ್ತಾರೆ ಅದನ್ನೇ ತಗೊಳ್ಬೇಕಾಗುತ್ತೆ. ಹಾಗೆ ನೀವು ಮೊದಲೇ ಯಾವ್ದು ನಿಮ್ಮ ಮಗುವಿಗೆ ಯಾವ್ದು ಬೇಕಂತ ನೀವು ತಗೊಂಡಿಟ್ಕೊಳ್ಬೋದು, ಇಲ್ಲಾದ್ರೆ ಇಲ್ಲ ಅವ್ರು ಯಾವ್ದು ಕೊಡ್ತಾರೋ ಅದನ್ನು ತಗೊಳ್ಬೇಕಾಗುತ್ತೆ. ಹಾಗೆ ಮತ್ತು ಇನ್ನು ನೆಕ್ಸ್ಟು ಬಂದುಬಿಟ್ಟು ಮಗುವಿಗೆ ಎಲ್ಲ ಮೊದಲೇ 8 ಮಂತ್ಸ್ ಇರೋಗನೆಲ್ಲ ಇಟ್ಕೊಳ್ತಾರೆ. ಹಾಗೆ ಮಗು ಹುಟ್ಟಿದ ಮೇಲೆ ಮನೆಯಲ್ಲಿ ಅದು ಈ ಲೇಹಗಳು ಅಥವಾ ಕಷಾಯಗಳೆಲ್ಲ ಮಾಡಿಕೊಡ್ತಾರಲ್ಲ, ಅದಕ್ಕೆ ಏನೇನು ಬೇಕಾಗಿರುತ್ತೆ ಅದನ್ನೆಲ್ಲ ನೀವು ಎಲ್ಲ ಮನೆಗೆ ತಂದಿಟ್ಕೊಳ್ಳಿ ಏನೇನು ಬೇಕಂತ. ಒಂದು ಸಪ್ರೇಟಾಗಿ ಅದಕ್ಕೆ
ಸಪ್ರೇಟ್ ಇದರಲ್ಲೇ ಕ್ಯಾಬಿನೆಟ್ ಅಲ್ಲಿ ಇಟ್ಕೊಳ್ಳಿ, ಅದನ್ನು ಬೇರೆ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಡಿ, ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಅವಾಗ ನಿಮಗೆ ಡೆಲಿವರಿ ಆದ ತಕ್ಷಣ ನೀವು ಅದನ್ನೆಲ್ಲ ಏನು ಹುಡುಕ್ಬೇಕಂತಿಲ್ಲ, ಅದು ಬೇಕು ಇದು ಬೇಕಂತ. ಅವಾಗ ಆ ಟೈಮಲ್ಲಿ ಮಗು ನೋಡ್ಕೊಳ್ಳೋದೇ ಜಾಸ್ತಿ ಇಂಪಾರ್ಟ್ ಆಗಿರೋದ್ರಿಂದ ಹೊರಗೆ ಹೋಗಿ ತೊಗೊಂಬರೋದೆಲ್ಲ ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಆದಷ್ಟು ಮೊದಲೇ ತಗೊಳ್ಳಿ. ಇದು ಆದಷ್ಟು ಗೋ ತೊಗೊಳ್ಳೋದು ಜಿಪ್ ಇರೋದು ಅಥವಾ ಬಟನ್ ಇರೋದು ಫೀಡಿಂಗ್ ಈಸಿ ಆಗುವಂಥದ್ದು ಗೋನ್ಗಳನ್ನು ತಗೊಳ್ಳಿ, ಒಳ್ಳೆಯದು. ಹಾಗೆ ನೀವು ಮತ್ತೆ ಇನ್ನು ಅದೇ ಮೆಟರ್ ಅದು ಹಾಸ್ಪಿಟಲ್ ಬ್ಯಾಗ್ ಅಂದರೆ ಅದೇನೇ, ಅದೇ ಅಷ್ಟೇ, ಅದು ನಿಮ್ಮ ಅನುಕೂಲ, ನಿಮ್ಗೆ ಏನೇನು ಬೇಕೋ ಅದನ್ನು ಇಟ್ಕೊಳ್ಳೋದಷ್ಟೇ ಹಾಸ್ಪಿಟಲ್ ಬ್ಯಾಗ್ ಅಂದರೆ. ಮತ್ತು ಆದಷ್ಟು ವಾಕ್ ಜಾಸ್ತಿ ಮಾಡಬೇಕು, 9 ಮಂತ್ಸ್ ಇರುವಾಗ ಜಾಸ್ತಿ ವಾಕ್ ಮಾಡಬೇಕು. ಜಾಸ್ತಿ ಅಂದರೆ ಫಾಸ್ಟ್ ಆಗಲ್ಲ, ನಾರ್ಮಲ್ ಆಗಿ ತುಂಬ ಕುತ್ಕೊಂಡಿರಬಾರ್ದು, ಆಕ್ಟಿವ್ ಆಗಿರಬೇಕು. 9 ಮಂತ್ಸಲ್ಲಿ ಹತ್ತು ನಿಮಗೆ ಡೆಲಿವರಿ ಹತ್ತಿರ ಬರ್ತಾ ಇದೆ ಅಂತ ಹೇಳುವಾಗ ತುಂಬ ಫುಲ್ ಆಕ್ಟಿವ್ ಆಗಿರಬೇಕು, ಅವಾಗ ನಿಮಗೆ ನಾರ್ಮಲ್ ಡೆಲಿವರಿಗೆ ಒಳ್ಳೆಯಾಗುತ್ತೆ. ಹಾಗೆ ಈಗ 1 ಮಂತ್ ಫಸ್ಟ್ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಅಲ್ಲ ಮಂತ್ಲಿ ಮಂತ್ಲಿ ಹೇಳ್ತಾರಲ್ಲ ಡಾಕ್ಟರ್ ಯಾವ ಹೇಳ್ತಾರೆ ಅವಾಗ ಹೋಗ್ಬೇಕಾಗುತ್ತಲ್ಲ. 9 ಮಂತ್ಸ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ವೀಕ್ಲಿ ವೀಕ್ಲಿ ಬರಕ್ ಹೇಳ್ತಾರೆ. ಯಾಕಂದ್ರೆ ಅದು ಆ ಟೈಮಲ್ಲಿ ಗೊತ್ತಾಗಲ್ಲ ಅಂದ್ರೆ ಅವಾಗ ಜಾಸ್ತಿ ಡೆಲಿವರಿ ಆಗೋ ಚಾನ್ಸ್ ಇರೋದ್ರಿಂದ ವೀಕ್ಲಿ ವೀಕ್ಲಿ ಅವರು ನೋಡ್ತಾರೆ ಮಗನ ಹಾರ್ಟ್ ಬೀಟ್ಸ್ ಎಲ್ಲ ಚೆಕ್ ಮಾಡೋದ್ರಿಂದ ವೀಕ್ಲಿ ವೀಕ್ಲಿ ಬರಕ್ ಹೇಳ್ತಾರೆ. ಅವರು ಹೇಳೋ ಟೈಮಲ್ಲಿ ನೀವು ಹೋಗಿ, ಮತ್ತೆ ಅದು ಕಿಕ್ ಕೌಂಟ್ ಮಾಡೋಕ್ಕೂ ಸೇರುತ್ತೆ, ಅದು ಮಗು ಎಷ್ಟು ಕಿಕ್ ಮಾಡುತ್ತೆ ಅದನ್ನು ನೋಡ್ಬಿಟ್ಟು ಅವರು ಹೇಳ್ತಾರೆ ಮಗು ಆಕ್ಟಿವ್ ಆಗಿದ್ರೆ ಆರೋಗ್ಯವಾಗಿದೆ ಅಂತ ಅವ್ರು ಹೇಳ್ತಾರೆ. ಅದನ್ನೆಲ್ಲ ಅವ್ರು ಹೇಳಿದಾಗೆ ಮಾಡಿ, ಆದಷ್ಟು ಊಟಕ್ಕಿಂತ ಊಟ ಆದ್ಮೇಲೆ ಫುಡ್ ತಿಂದ್ಮೇಲೆ ಕೌಂಟ್ ಮಾಡೋಕ್ಕೆಲ್ಲ ಹೇಳ್ತಾರೆ, ಅವರು ಕೊಡ್ತಾರೆ ಅವನು ಚಾಟ್ ಥರ ಆ ಥರ ಅದನ್ನೆಲ್ಲ ಮಾಡ್ಲಿಕ್ಕೆಲ್ಲ ಹೇಳ್ತಾರೆ. ನನ್ಗೆ ಹೇಳಿದ್ರು ಆ ಥರ ನಾನು ಮಾಡಿದ್ದೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಮಗು ಆರೋಗ್ಯವಾಗಿದೆಯಾ ಅಂತ, ಆಕ್ಟಿವ್ ಆಗಿದೆಯಾ ಅಂತ. ಅಲ್ಲಿ ಡಾಕ್ಟರ್ ಹೋಗಿನೇ ಹಾರ್ಟ್ ಬೀಟ್ ಚೆಕ್ ಮಾಡಿ ನೋಡ್ಬೇಕಂತಿಲ್ಲ, ಈ ಥರನೂ ಮಾಡ್ಬೋದು, ಡಾಕ್ಟರ್ ಹೇಳ್ತಾರೆ ಹಾಗೆ ಮಾಡಿ. ಹಾಗೆ ಆದಷ್ಟು ಡೆಲಿವರಿ ಹತ್ತಿರ ಬರುವಾಗ ನೀವು ಈ ನಾನ್ ವೆಜ್ಗಳು ತಿನ್ನೋದು ಕಮ್ಮಿ ಮಾಡಿ. ಅಂದರೆ ಈಗ ನಿಮಗೆ ನಾಳೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅಂದರೆ ಹಿಂದಿನ ದಿವಸ ನಾನ್ ವೆಜ್ ಅಥವಾ ಈ ಎಂತ ಹೇಳ್ತಾರೆ ಖಾರ ಜಾಸ್ತಿ ಇದಿರೋದು ಆ ಥರದ್ದೆಲ್ಲ ತಿನ್ನಲಿಕ್ಕೆ ಹೋಗಬೇಡಿ. ಆದಷ್ಟು ಖಾರ ಕಮ್ಮಿ ಇರೋದು ಆ ಥರದ್ದೆಲ್ಲ ತಿನ್ನಿ, ಈಸಿಲಿ ಡೈಜೆಷನ್ ಆಗೋದು. 9 ಮಂತ್ಸಲ್ಲೆಲ್ಲ ಈಸಿಯಾಗಿ ಫುಡ್ ಡೈಜೆಷನ್ ಆಗುತ್ತಲ್ಲ ಆ ಥರದ್ದೆಲ್ಲ ಫುಡ್ ತಿನ್ನಿ, ಆದಷ್ಟು ನಿಮಗೆ ಡೆಲಿವರಿ ಆಗೋ ಸ್ವಲ್ಪ ಇದಾಗುತ್ತೆ. ಮತ್ತು ಇನ್ನೊಂದೇನು ಗೊತ್ತೋ, ಇದು ನೀವು ಡೆಲಿವರಿಗೆ ಅಂತ ಗೊತ್ತಾಗುತ್ತಲ್ಲ ನಿಮ್ಗೆ ಹೇಳ್ತಾರಲ್ಲ ಈ ಡೆಲಿವರಿ ಟೈಮ್ ಅಂತ, ಅವಾಗ ನೀವೇನು ಮಾಡಿ ಅಂದರೆ ತಲೆಗೆಲ್ಲ ಸ್ನಾನ ಮಾಡಿಕೊಂಡೇ ಹೋಗಿ. ಯಾಕಂದರೆ ಹೇಳೋಕ್ಕಾಗಲ್ಲ ನಿಮಗೆ, ಈಗ ಆ ಟೈಮ್ಗೆ ಈಗ ಹೇಳಿರ್ತಾರೆ ಮಧ್ಯಾಹ್ನ ಡೆಲಿವರಿ ಆಗೋದಂತ, ಆ ಟೈಮ್ಗೆ ಡೆಲಿವರಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದಿನ ಲೇಟಾಗೂ ಆಗ್ಬೋದು ಅಥವಾ ತುಂಬ ಲೇಟಾಗುತ್ತೆ, ಅವಾಗ ನೀವು ಆ ಪೈನಲ್ಲಿ ಮತ್ತೆ ಸ್ನಾನ ಮಾಡೋಕ್ಕೆಲ್ಲ ಆಗೋದಿಲ್ಲ, ಒಂದು ಸ್ವಲ್ಪ ಪೈನ್ ಸ್ಟಾರ್ಟ್ ಆದರೆ ಸ್ನಾನ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಮೊದಲೇ ಸ್ನಾನ ಮಾಡಿ ಕೂದಲೇ ನೀಟಾಗಿ ಬಾಚಿಕೊಂಡು ಟೈ ಮಾಡಿಕೊಂಡು ಡೆಲಿವರಿ ಅಂತ ಹೇಳ್ತಾರಲ್ಲ ಆ ಟೈಮ್ಗೆ ಹೋಗಿ. ಓಕೆ, ಮತ್ತು ಇನ್ನೊಂದು ಆದಷ್ಟು ನೀರು ಜಾಸ್ತಿ ಕುಡೀರಿ, ಮತ್ತು ವಾಕ್ ಮಾಡಿ. ಅವಾಗ ನಿಮಗೆ ಆದಷ್ಟು ನೋವನ್ನು ತಡ್ಕೊಳ್ಳುವ ಇದು ಬ್ರೀತಿಂಗ್ ಡೀಪ್ ಬ್ರೀತಿಂಗ್ ಹೇಳ್ತಾರೆ, ಅದನ್ನೆಲ್ಲ ಮಾಡಿ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದು. ಅದರಿಂದ ನಿಮಗೆ ಮಗು ಇದು ಫಿಶ್ ಮಾಡೋಕ್ಕೆಲ್ಲ ನಿಮಗೆ ಅವಾಗ ಉಸಿರಾಡೋಕ್ಕೆ ಎಲ್ಲ ಈಸಿ ಆಗುತ್ತೆ. ಇಲ್ಲದ ಅವ್ರು ಹೇಳಿದಾಗೆ ಕೇಳಬೇಕಾಗುತ್ತೆ ಡೆಲಿವರಿ ಆಗೋ ಡೆಲಿವರಿ ಟೈಮ್ ಅಂತ ಅಷ್ಟೇ, ಅವ್ರು ಹೇಳ್ತಾರೆ ಯಾವ ಥರ ಮಾಡಿ ಅವ್ರು ಹೇಳಿದ್ರು ಕರೆಕ್ಟಾಗಿ. ನಿಮ್ಗೆ ಅಮ್ಮನೆಲ್ಲ ಅವರು ಡಾಕ್ಟರ್ ಹೇಳ್ತಾರಲ್ಲ ಮಾತಾಡ್ತಾರಲ್ಲ ಅದ್ರ ಮೇಲೇ ಇರಬೇಕು, ಅವ್ರು ಏನು ಹೇಳ್ತಾರೆ ಹಾಗೆ ಮಾಡಿ. ಅವಾಗ ನಿಮಗೆ ಈಸಿಯಾಗೇ ಆಗುತ್ತೆ, ಅಂದರೆ ಅಷ್ಟೊಂದು ನಿಮಗೆ ಭಯ ಆಗೋದಿಲ್ಲ. ಕೆಲವರಿಗೆ ನಾರ್ಮಲ್ ಡೆಲಿವರಿ ಅಂದರೆ ಭಯ ಇರುತ್ತೆ ಏನಂತ, ಹಾಗೇನು ಇರೋದಿಲ್ಲ. ಅವ್ರು ಹೇಳಿದಾಗೆ ಮಾಡಿ ನಿಧಾನಕ್ಕೆ, ಅವ್ರು ಹೇಳ್ತಾರೆ ಹೇಗೆ ಮಾಡಬೇಕಂತ ಆ ಥರನೇ ಮಾಡಿ, ನಾರ್ಮಲ್ ಡೆಲಿವರಿ ಆಗುತ್ತೆ. ಧೈರ್ಯ ಬೇಕು ನಿಮಗೆ, ನಾರ್ಮಲ್ ಡೆಲಿವರಿ ಅಂದರೆ ಒಂದು ಧೈರ್ಯ ಇರಬೇಕು ನಿಮಗೆ. ಮತ್ತು ಪೈನು ತಡ್ಕೊಳ್ಬೇಕು, ಮತ್ತು ಸಿಸಕ್ಷನ್ ಆಗಲಿ ನಿಮ್ಮು ತಡ್ಕೊಳೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಡೆಲಿವರಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಮೇನ್ ನಿಮ್ಮ ಮೇಲೆ ಡಿಪೆಂಡ್, ಬೇರೆ ಯಾರು ಎಷ್ಟೇ ಏನು ಹೇಳಿದ್ರು ನಿಮ್ಮದು ಧೈರ್ಯ ಅಂದರೆ ಅದು ಹೇಳ್ತೇವೆ, ನಿಮ್ಮದು ಏನು ಹೇಳ್ತಾರೆ ನಿಮ್ಮ ಸಪೋರ್ಟ್ ಆಗಿರಬೇಕು. ಅಂದರೆ ನೀವು ಅದ್ರಲ್ಲಿ ನಾರ್ಮಲ್ ಡೇರ ನಿಮ್ಮ ಇದರಿಂದನೇ ನೀವು ಪುಷ್ ಮಾಡೋದ್ರಿಂದ ಹಿಡಿದ್ರು ನಿಮ್ಮ ಅದರ ಮೇಲೆ ಡಿಪೆಂಡ್, ನೀವು ಯಾವ ಥರ ಇದು ಮಾಡ್ತೀರಾ ಹಾಗೆ. ಡಾಕ್ಟ್ರು ಆದಷ್ಟು ನನಗೆ ಗೊತ್ತಿರೋ ಮಟ್ಟಿಗೆ ಡಾಕ್ಟ್ರನವರು ನಾನು ಹುಡಿದ ಮಟ್ಟಿಗೆ
ನಾನು ಮೂರು ಮೂರು ಮಕ್ಕಳು ಮೂರು ಹಾಸ್ಪಿಟಲ್ ಬೇರೆ ಬೇರೆ ಹಾಸ್ಪಿಟಲಲ್ಲಿ ಹುಟ್ಟಿದ್ದು. ಎಲ್ಲ ಡಾಕ್ಟರ್ನವರು ಅಷ್ಟು ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅವ್ರು ಹೇಳ್ತಾರೆ ಸಿ ಸೆಕ್ಷನ್ಗೆ ಅವ್ರು ಏನ್ ಮಾಡ್ತಾರೆ ಹಣಕ್ಕೋಸ್ಕರ ಆ ಥರ ಏನಿಲ್ಲ. ನಮಗೆ ಗೊತ್ತಿದ್ದ ಮಟ್ಟಿಗೆ ಅವರು ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಅವರು ಎಲ್ಲ ಇದು ಮಾಡ್ತಾರೆ. ಆ ಥರ ಏನಿಲ್ಲ ಅಂದರೆ ನಾರ್ಮಲ್ ಡೆಲಿವರಿಗೆ ಮತ್ತೆ ಸಿ ಸೆಕ್ಷನ್ಗೆ ಏನು ಡಿಫ್ರೆನ್ಸ್ ಇರೋದಿಲ್ಲ. ಒಂದು 10,000 ಅಷ್ಟೇ, ಹೆಚ್ಚು ಕಮ್ಮಿ ಇರುತ್ತೆ ಅಷ್ಟೇ. 10,000 ಸಿ ಸೆಕ್ಷನ್ಗೆ ಜಾಸ್ತಿ ಇರುತ್ತೆ ಅಷ್ಟೇ. ಮತ್ತೆ ನಾರ್ಮಲ್ ಡೆಲಿವರಿಗೆ ಸೇಮ್ ಅಷ್ಟೇ, ಜಾಸ್ತಿ ಡಿಫ್ರೆನ್ಸ್ ಏನು ಬರೋದಿಲ್ಲ. ನಮ್ಮ ನಾರ್ಮಲ್ ಡೆಲಿವರಿ ಆದರೂ ಆಗಿದೆ 1,00,000 ಇಲ್ಲಿ. ಒಂದು ಕ್ಲೋನ್ ನೈನಲ್ಲಿ ನಮ್ಮ ಮಗು ಹುಟ್ಟಿದ್ದು, 3 ಮಗು 1,00,000 ಜಾಸ್ತಿ ಆಗಿದೆ. ಆ ಥರ ಏನಿಲ್ಲ, ನಾರ್ಮಲ್ ಡೆಲಿವರಿ ಆದರೂ ಖರ್ಚಿದೆ, ಹಾಗೇನಿಲ್ಲ. ಆದರೂ ಅವ್ರಿಗೇನು ಆ ಥರ ಏನಿರೋದಿಲ್ಲ. ಆದರೆ ನಾರ್ಮಲ್ ಡೆಲಿವರಿ ಆದರೆ ನಿಮಗೆ ಆರೋಗ್ಯ ಮಗುಗೆ ಮಗು ಬ್ರೈನ್ ಡೆವಲಪ್ಮೆಂಟ್ನ ಚೆನ್ನಾಗಿರುತ್ತೆ ಅವುಗಳು. ನಾವು ಅವುಗಳ ಮತ್ತು ಸ್ಕಿನ್ನು ಅಷ್ಟೆಲ್ಲ ಎಲ್ಲ ಅವ್ರಿಗೆ ಬೇಗ ಇದು ಏನಾದರೂ ಸೋಂಕೆಲ್ಲ ಆಗೋದೆಲ್ಲ ಕಮ್ಮಿ ಇರುತ್ತೆ. ಆದಷ್ಟು ನ್ಯಾಚುರಲ್ ಆಗಿ ಹುಟ್ಟೋದಲ್ಲ. ಏನು ನ್ಯಾಚುರಲ್ ಅಂದರೆ ಏನೇ ವಿಷಯ ನೀವು ಹೇಳುವಾಗ ಹೇಳ್ತಾರೆ, ಅದು ಪ್ರಾಡಕ್ಟ್ ಆಗಲಿ ಅಥವಾ ಏನಾದರೂ ಇದಾಗಲಿ ಅದು ನ್ಯಾಚುರಲ್ ಅಂತ ಹೇಳಿದ್ರೆ ನೀವು ಅದರದ್ದು ಅದು ಹೇಳುವಾಗ ನಂದು ಇರುತ್ತಲ್ವ ಆ ಥರನೇ, ಇದು ನ್ಯಾಚುರಲ್ ಬರ್ತ್ ಅಂತ ಹೇಳ್ತಾರೆ. ಈ ಸಿ ಇದು ಸಿ ಸೆಕ್ಷನ್ ಅಂದರೆ ಅದು ಬೇರೆ, ನ್ಯಾಚುರಲ್ ಅಂದರೆ ನಮ್ಮ ಇದರಿಂದ ಆಗುತ್ತೆ. ಮಗು ಎಷ್ಟು ಸಿ ಸೆಕ್ಷನ್ ಆಗಿರೋ ಮಗುಕ್ಕಿಂತ ನ್ಯಾಚುರಲ್ ಆಗಿ ಹುಟ್ಟಿದ ಮಗು ನಾರ್ಮಲ್ ಡೆಲಿವರಿಯಲ್ಲಿ ಹುಟ್ಟಿರ್ತಾರೆ ಮಗು ತುಂಬ ಆ್ಯಕ್ಟಿವ್ ಅಂದರೆ ಬುದ್ಧಿಶಾಲಿಯಾಗಿರ್ತಾರೆ ಅಂತ ಹೇಳ್ತಾರೆ. ಮತ್ತೆ ಪ್ರೆಗ್ನೆಂಟ್ ಅವರಲ್ಲಿ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ಯೂರಿನ್ ಇನ್ಫೆಕ್ಷನ್ ಯಾಕಾಗುತ್ತೆ ಅಂದರೆ ಒಂದು ನೀರು ಕಳೆಕ ಕುಡಿಬೇಕು, ಸರಿ ಕುಡಿಬೇಕು. ನೀವು ಯೂರಿನ್ ಇನ್ಫೆಕ್ಷನ್ ಆಗಬಾರ್ದು ಅಂದರೆ ಅದು ವೈಟ್ ಡಿಸ್ಚಾರ್ಜ್ ಎಲ್ಲ ಆಗೋದೆಲ್ಲ ಆಗುತ್ತೆ. ಇನ್ಫೆಕ್ಷನ್ ಆದಾಗೆ ನೋಡ್ಕೊಳ್ಳಿ. ಅವ್ರು ಹೇಳಿದಾಗೆ ಇನ್ಕೇಸ್ ತುಂಬ ಅವ್ರು ಹೇಳ್ತಾರೆ ನಿಮಗೆ ಯೂರಿನ್ ಇನ್ಫೆಕ್ಷನ್ ಆದರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಥವಾ ಹೇಳ್ತಾರೆ ಹೀಗೆ ಮಾಡಬೇಕಂತ. ಆ ಥರ ಮಾಡಿ ಅಥವಾ ಅದನ್ನು ನೀರಿಗೆ ಹಾಕಿ ಪೌಡ್ರು ಸಹ ಕೊಡ್ತಾರೆ ಅವರು ಅದು ಕ್ಲೀನ್ ಆಗಲಿಕ್ಕೆ, ಅಂದರೆ ಇನ್ಫೆಕ್ಷನ್ ತಡೀಲಿಕ್ಕೋಸ್ಕರ ಹೇಳ್ತಾರೆ. ಅದನ್ನು ನೀವು ಮಾಡಿ ಆದಷ್ಟು ಪ್ರೋಟೀನ್ ಇರುವಂಥದ್ದು ಅಥವಾ ಇದು ಆಹಾರ ಅಷ್ಟೆ ಪೌಷ್ಟಿಕಾಂಶ ಇರೋದು ಫುಡ್ ತಿನ್ನಿ. ಮತ್ತು ತುಂಬ ತಿನ್ಬೇಕಂತ ಯಾರು ಹೇಳೋದಿಲ್ಲ. ನೀವು ಮಗು ಇದಂತ ಈಗ ಇಷ್ಟು ತಿನ್ನೋದ್ರೆ ಡಬಲ್ ತಿನ್ಬೇಕಂತ ಇಲ್ಲ, ಆ ಥರ ಏನಿಲ್ಲ. ನೀವೆಷ್ಟು ತಿಂತಿರೋದಕ್ಕಿಂತ ಚೂರು ಅಂದರೆ ಆದಷ್ಟು ಇಷ್ಟು ಸ್ವಲ್ಪ ತಿಂದರು ಅದರಲ್ಲಿ ಜಾಸ್ತಿ ಪ್ರೋಟೀನ್ ಪೋಷಕಾಂಶ ಇರುವಂಥ ಫುಡ್ಗಳನ್ನು ತಿನ್ನಿ. ಅದು ನನಗೆ 5 ಮಂತ್ ಒಂದು ಸೆಕೆಂಡ್ ಪ್ರೆಗ್ನೆಂಟ್ನಲ್ಲಿರುವಾಗ 5 ಮಂತ್ ಇರಬೇಕಾದ್ರೆ ಏನಾಯ್ತು ಅಂದರೆ ಅದು ಮಾಲ್ಗೆ ಹೋಗಿದ್ವಿ, ಮಾಲ್ಗೆ ಅಂತ. ಮಾಲ್ಗೆ ಹೋದಂತ ರೆಸ್ಟ್ ರೂಮ್ ಹೋಗ್ತೀವಿ. ನಾವು ರೆಸ್ಟ್ ರೂಮ್ಗೆ ಹೋದಾಗ ನನಗೆ ನನಗೆ ಬ್ಲೀಡಿಂಗ್ ಅದಾಗಿತ್ತು. ನಾನು ಅದಕ್ಕೆ ನಾನು ಮತ್ತೆ ಭಯ ಆಯ್ತು. ನಾವು ಅವಾಗಲೇ ನಾವು ಮಾಲಿಂದ ಸೀದಾ ಹಾಸ್ಪಿಟಲ್ಗೆ ಹೋಗ್ಬಿಟ್ವಿ ಅಂದರೆ ಯಾಕಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಬ್ಲೀಡಿಂಗ್ ಆಗಬಾರ್ದು, ಆದರೆ ಅದು ಡೇಂಜರ್, ಅದು ಅಂದರೆ ಅಷ್ಟು ಒಳ್ಳೇದಲ್ಲ ಮಗುವಿಗೆ. ಅದಕ್ಕೋಸ್ಕರ ನಾವು ಆವಾಗನೇ ಹಾಸ್ಪಿಟಲ್ಗೆ ಡೈರೆಕ್ಟ್ ಮಾಲ್ನಿಂದ ಡೈರೆಕ್ಟ್ ಹಾಸ್ಪಿಟಲ್ಗೆ ನನ್ನ ಮಕ್ಕಳು ಕ್ಲೌಡ್ ನೈನಲ್ಲಿ ತೋರಿಸ್ತಾ ಇದ್ದೆ ನಾನು. ಹಾಗಾಗಿ ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ನಮಗೆ ಇಂಜೆಕ್ಷನ್ ಎಲ್ಲ ಕೊಟ್ಟರು ನನಗೆ ಡಾಕ್ಟರ್ನವರು. ಹಾಗಾಗಿ ಅದು ನಿಮಗೆ ಬ್ಲೀಡಿಂಗ್ ಏನಾದರೂ ಇದ್ದರೆ ಅದನ್ನು ಕೇರ್ಲೆಸ್ ಮಾಡ್ಕೊಳ್ಬೇಡಿ. ಬ್ಲೀಡಿಂಗ್ ಆದರೆ ಆ ಕೂಡಲೇ ನಿಮ್ಗೆ ಗೊತ್ತಾದ ತಕ್ಷಣ ನೀವು ಹಾಸ್ಪಿಟಲ್ಗೆ ಹೋಗಿ. ಮತ್ತು ನಿಮಗೆ ಬ್ಲೀಡಿಂಗ್ ಇಲ್ಲಾದರೆ ಅದು ಇನ್ ಕೇಸ್ ಭಾರ ಎತ್ತಿದ್ರು ಸಹ ಆಗ್ಬೋದು, ಸೆಕೆಂಡ್ ಪ್ರೆಗ್ನೆನ್ಸಿ ಆಗೋದು. ಹಾಗಾಗಿ ಫಸ್ಟ್ ಮಗುನ ಎತ್ಕೊಂಡಿದ್ದೆ ನಾನು. ಅವಳು ಅವಳಿಗೆ ಒಂದು 2 ವರ್ಷ ಆ ಥರ ಇತ್ತು ನನ್ನ ದೊಡ್ಡ ಮಗಳಿಗೆ. ಅದರಿಂದ ಆಗಿದೆ ಅಥವಾ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ರೀಸನ್ನು. ಡಾಕ್ಟ್ರು ಹೇಳೋದು ಹಾಗೆ ಆಗಿರುತ್ತೆ ಅಂದರೆ ಭಾರ ಏನಾದರೂ ಎತ್ತಿ ಹಾಗೆ ಆಗಿರ್ಬೋದು ಅಂತ. ಹಾಗಾಗಿ ರೆಸ್ಟ್ ಮಾಡೋಕ್ಕೆ ಹೇಳ್ತಾರೆ ನನಗೆ, 1 ವಾರ ರೆಸ್ಟ್ ಮಾಡೋಕ್ಕೆ ಹೇಳಿದರು ತುಂಬ. ಹಾಗೆ ಆ ಥರ ಎಲ್ಲ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ನೀರು ಕಮ್ಮಿ ಆಗೋದು, ಹೊಟ್ಟೆಲಿ ನೀರು ಕಮ್ಮಿ ಆಗೋದು, ಅದಕ್ಕೆ ಬೇಕಾಗಿರೋದು ಅಂತೆಲ್ಲ ಹೇಳ್ತಾರೆ. ಅವಾಗ ನೀವು ನೀರು ಜಾಸ್ತಿ ರೆಸ್ಟ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ. 1 ವೀಕ್ ಆ ಥರ ರೆಸ್ಟ್ ಮಾಡಿ ತುಂಬ ನಿಂತ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಅದೇ ಈ ಥರ ನಾನು ಹೇಳಿದಲ್ಲ, ಬ್ಲೀಡಿಂಗ್ ಆಗೋದನ್ನು ಮಾತ್ರ ಫುಲ್ಲಾಗಿ ಅವಾಯ್ಡ್ ಮಾಡಬೇಕು. ಅದು ಅಂದರೆ ಬ್ಲೀಡಿಂಗ್ ಅಂದರೆ ಹಾಸ್ಪಿಟಲಿಗೆ ಖಂಡಿತವಾಗಿ ಹೋಗಬೇಕು. ಅದನ್ನು ಕೇರ್ಲೆಸ್ ಮಾಡಬೇಡಿ ಫ್ರೆಂಡ್ಸ್. ಈಗ ನನಗೆ ಆಗಿತ್ತು ಹೇಳ್ತಾ ಇದ್ದೀನಿ. ಓಕೆ, ಮತ್ತೆ ಇನ್ನೆಂತ ಕೂಲ್ ಬರ್ತಿದೆ ಇವಾಗ ಕಂಟಿನ್ಯೂಸ್ ಅಲ್ಲ, ನಾನು ಫ್ಯೂಚರ್ ಅಂತ ಹೇಳ್ಬೋದು. ನನಗೆ ಏನೋ ನೆನಪಾದ್ರೆ ಮತ್ತೆ ಯಾರಾದ್ರು ಕ್ವಶನ್ ಕೇಳಿದ್ರೆ ಅದನ್ನು ಹೇಳ್ತೀನಿ ನಾನು. ಆ ಥರ ಏನಿಲ್ಲ. ನನಗೆ ಏನಂದ್ರೆ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ಸುಸ್ತಾಗೋದೆಲ್ಲ ಆಗ್ತದೆ ತುಂಬ. ಒಂದು 4 ತಿಂಗಳೆಲ್ಲ ಇರಬೇಕಾದ್ರೆ, 4 ಮಂತ್ 5 ಮಂತ್ ಇರಬೇಕಾದ್ರೆ ಸುಸ್ತಾಗೋದು. ತಿಂಡಿಯೆಲ್ಲ ತಿಂದಿರ್ತೀವಿ ಅಂದರೆ ಆದರೂ ಸುಸ್ತಲ್ಲ, ಒಂದು 11 ಗಂಟೆ ಆಗೋತ್ತಿಗೆಲ್ಲ ಸುಸ್ತಲ್ಲ ಆಗ್ತಿತ್ತು. ಅವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಬಾಳೆಹಣ್ಣು ಉಂಟಲ್ಲ ಅದು ಒಂದು ತಿಂದಿದ್ರೆ ನನಗೆ ಅವಾಗ ಇದಾಗ್ತಿತ್ತು ಅಂದರೆ
ಸುಸ್ತೆಲ್ಲ ಹೋಗ್ಬಿಟ್ಟು ಬಿಡ್ತಿತ್ತು. ತುಂಬಾ ನಿಮ್ಗೆ ಸುಸ್ತಾಗ್ತದೆ ಯಾವ ಟೈಮಿಗೆ, ಒಂದು ಸಡನ್ ಆಗಿ ಸುಸ್ತಾಗ್ತದೆ ಅಂದ್ರೆ ಬಾಳೆಹಣ್ಣು ತಿಂದ್ರೆ ಒಳ್ಳೇದು ಹೇಳ್ತಾರೆ, ಬಾಳೆಹಣ್ಣು ಸುಸ್ತಿಗೆ ಕಮ್ಮಿ ಆಗುತ್ತೆ.